ಇಂದಿನ ಎಲ್ಲಾ ಸಾಹಿತಿಗಳು ಏನಾದರೂ ಬರೆಯೋ ಮುಂಚೆ ದೊಡ್ಡ ದೊಡ್ಡ ಸಾಹಿತ್ಯ ಸಾಧಕರ ಬದುಕು ಬರಹ ಜೀವನ ಚರಿತ್ರೆಗಳನ್ನ ಅದೊಂದು ಬಾರಿ ಓದಿದರೆ ಸಾಕು ಅವರಲ್ಲೊಬ್ಬ ಅದ್ಭುತ ಬರಹಗಾರ ಹುಟ್ಟಿಕೊಳ್ಳಬಲ್ಲ ಬರೀ ವಾಟ್ಸ್ಆಪ್ ಫೇಸ್‌ಬುಕ್ ಬರಹದ ಕಮೆಂಟ್ಗಳಿಗಾಗಿ ಬಣ್ಣ ಬಣ್ಣದ ಫೋಟೋ ಆಲ್ಬಮ್ ತರಹ ಕಾಣುವ ಭಾವಚಿತ್ರವುಳ್ಳ ಅರ್ಥವೇ ಇಲ್ಲದ ಗೊಳ್ಳು ಪ್ರಶಸ್ತಿ ಪತ್ರಕ್ಕಾಗಿ ಹಪಹಪಿಸುವ ಮುಂಚೆ ಬರಹ ಎಂದರೇನು ಅದರಲ್ಲೇನಿದೆ ಒಬ್ಬ ಸಾಹಿತಿಯಾದವನು ಹೇಗಿರಬೇಕು ಯಾವ ಅಂಶಗಳನ್ನು ಅವನು ಒಳಗೊಂಡಿರಬೇಕು ಬರಹಕ್ಕೆ ಏನು ಮುಖ್ಯ ಬರಹದ ಒಳ ಹೊರ ತಿರುವುಗಳಲ್ಲೇನಿದೆ ಎಂಬುದನ್ನು ಅರಿತುಕೊಂಡು ಬರಹದ ಬದುಕನ್ನು ಸಾರ್ಥಕಗೊಳಿಸಿಕೊಳ್ಳಲು ಹಿರಿಯ ಜೀವಿಗಳ ಬದುಕು ಬರಹದ ಮೇಲೆ ಅದೊಮ್ಮೆ ಕಣ್ಣಾಯಿಸಲೇಬೇಕೋ ಅದೊಂದು ಬಾರಿ ದೇಜಗೌ ಅವರು ಬರೆದ ಹೋರಾಟದ ಬದುಕು ಆತ್ಮಚರಿತ್ರೆಯನ್ನು ಓದಿದರೆ ಸಾಕು ಅವರ ವಿದ್ಯೆಯನ್ನು ಬರಹದ ಸಾಮರ್ಥ್ಯವನ್ನು ಅದೇಗೆ ಗಳಿಸಿಕೊಂಡರು ಅದೆಂಥ ಕಡು ಕಷ್ಟಗಳ ಮೀರಿ ಬೆಳೆದರು ಎಂಬುದು ಅರ್ಥವಾಗುತ್ತದೆ ಅದು ಇಂದು ಎಲ್ಲ ಸಾಹಿತಿಗಳ ಬದುಕಿಗೆ ದಾರಿ ದೀಪವಾಗಿ ನಿಲ್ಲಬಲ್ಲದು ಅಂತಹ ದೇಜಗೌ ಅವರ ಬದುಕು ಬರಹದ ಮೇಲೆ ಒಂದಿಷ್ಟು ಕಣ್ಣಾಡಿಸಿ ಕಿವಿಯಾಗೋಣ ಬನ್ನಿ ಹಿರಿಯರು ಹೇಳುವ ಮಾತು ಏನು ಗೊತ್ತೇ ಮುಂದೆ ಗುರಿ ಇರಬೇಕು ಹಿಂದೆ ಸಮರ್ಥವಾದ ಗುರು ಇರಬೇಕು ಅದು ದೇಜಗೌ ಅವರ ಜೀವನಕ್ಕೆ ಸಂಪೂರ್ಣ ಅನ್ವಯವಾಗುವ ರೀತಿಯಲ್ಲೇ ಇದೆ ಕುವೆಂಪು ಅವರನ್ನ ಎದೆಯಲ್ಲಿಟ್ಟುಕೊಂಡು ಹೃದಯ ತುಂಬ ಅವರ ಪ್ರೇಮದ ಭಾವವನ್ನು ಹೊತ್ತುಕೊಂಡು ದೇಜಗೌ ಅವರ ಲೇಖನಿಯನ್ನು ಹಿಡಿದರೆ ಸಾಕು ಮೈತುಂಬ ಕುವೆಂಪು ಅವರನ್ನೇ ಆವರಿಸಿಕೊಂಡು ಬಿಡುತ್ತಿದ್ದರಂತೆ ಅಷ್ಟರ ಮಟ್ಟಿಗೆ ಕುವೆಂಪು ಎಂಬ ಮಹಾ ಸಾಹಿತ್ಯ ದಿಗ್ಗಜರ ಮಾನಸ ಪುತ್ರ ಎಂದೇ ಕರೆಯಿಸಿಕೊಳ್ಳುವ ದೇಜಗೌ ಅವರ ಸಾಹಿತ್ಯವೆಂಬ ಶ್ರೀಮಂತಿಕೆಯ ಹಿಂದೆ ಕುವೆಂಪು ಎಂಬ ದೈತ್ಯಶಕ್ತಿಯ ಆಶೀರ್ವಾದವಿತ್ತು ಎಂದು ಸದಾ ದೇಜಗೌ ಅವರು ಹೇಳಿಕೊಳ್ಳುತ್ತಿದ್ದರು ಆ ಸಂಗತಿಯನ್ನು ಕೂಡ ಅವರು ದಾಖಲೆ ಮಾಡಿಕೊಂಡಿದ್ದಾರೆ ದೇಜಗೌ ಅವರು ಕೇವಲ ಒಬ್ಬ ಸಾಹಿತಿಯಾಗಿದ್ದರೆ ಸಾವಿರಾರು ಗ್ರಂಥಗಳನ್ನು ರಚಿಸಿ ಸಾಹಿತ್ಯ ಲೋಕದಲ್ಲಿ ಒಂದು ವಿಜಯ ವಿಕ್ರಮವನ್ನೇ ಸ್ಥಾಪಿಸುತ್ತಿದ್ದರು ಆದರೆ ಅವರು ತಮ್ಮ ಉತ್ಕೃಷ್ಟವಾದ ಸಮಯವನ್ನು ಕನ್ನಡ ಭಾಷೆ ಸಂಸ್ಕೃತಿಯ ಉಳಿವಿಗಾಗಿ ಮೀಸಲಿಟ್ಟವರು ಅವರ ಹೋರಾಟದ ಪರಿ ಹೇಗಿತ್ತು ಎಂದರೆ ಇಳಿ ವಯಸ್ಸಿನಲ್ಲಿಯೂ ಕೂಡ ತಮ್ಮ ಆರೋಗ್ಯವನ್ನು ಒಂದಿಷ್ಟು ಲೆಕ್ಕಿಸದೆ ಕನ್ನಡ ಭಾಷೆಗೆ ಶಾಸ್ತ್ರೀಯ ಸ್ಥಾನಮಾನ ತಂದುಕೊಡಲು ಉಪವಾಸ ಸತ್ಯಾಗ್ರಹ ಮಾಡಿದ ಕನ್ನಡದ ಏಕೈಕ ಜೀವವದು ದೇ ಜವರೇಗೌಡ ಅವರು ದೇಜಗೌ ಎಂಬ ಸಂಕ್ಷಿಪ್ತ ನಾಮದಿಂದಲೇ ಸಾಹಿತ್ಯ ವಲಯದಲ್ಲಿ ಪ್ರಖ್ಯಾತರಾಗಿ ಗುರುತಿಸಿಕೊಂಡ ಕನ್ನಡ ನಾಡು ಕಂಡ ಪ್ರಮುಖ ಸಾಹಿತಿಗಳಲ್ಲಿ ಒಬ್ಬರು ಕುವೆಂಪು ಅವರನ್ನ ಪೂಜಿಸಿ ಆರಾಧಿಸುತ್ತಿದ್ದ ದೇಜಗೌ ಅವರು ಗುರುವಿನ ಮಾರ್ಗದರ್ಶನದಿಂದ ಕನ್ನಡದ ಹೆಸರಾಂತ ಗದ್ಯ ಲೇಖಕರಲ್ಲಿ ಮೇರುಗಿರಿಯಾಗಿ ಮಿಂಚಿದವರು ಓದು ಬರಹ ಕನ್ನಡ ಪ್ರೇಮ ಪುಸ್ತಕದ ಅತಿಯಾದ ಪ್ರೀತಿ ಅನನ್ಯ ಹಾಗೂ ಅವರ್ಣನೀಯ ದೇ ಜವರೇಗೌಡರು ರಾಮನಗರ ಜಿಲ್ಲೆಯ ಚನ್ನಪಟ್ಟಣ ತಾಲೂಕಿನ ಚಕ್ಕೆರೆ ಗ್ರಾಮದಲ್ಲಿ 1918 ಜುಲೈ 6ರಂದು ತಂದೆ ದೇವೇಗೌಡ ತಾಯಿ ಚನ್ನಮ್ಮ ದಂಪತಿಗಳ ಸುಪುತ್ರರಾಗಿ ಜನಿಸಿದರು ಸಾಧಾರಣ ಗ್ರಾಮೀಣ ಕಡುಬಡತನದ ಕುಟುಂಬದಲ್ಲಿ ಓದು ಬರಹ ಬಾರದ ತಂದೆ ತಾಯಿಗಳ ಉದರದಲ್ಲಿ ಜನಿಸಿದ್ದರೂ ಕೂಡ ಜನ್ಮ ಜನ್ಮಾಂತರದಿಂದ ವಿದ್ಯೆಯನ್ನು ಹೊತ್ತು ಬಂದಿದ್ದಾರೆ ಎನ್ನುವ ರೀತಿಯಲ್ಲಿ ಅಪಾರ ಜ್ಞಾನ ಸಂಪತ್ತನ್ನ ಜಗತ್ತಿಗೆ ಹಂಚಿದ ಮಹಾನ್ ಸಾಹಿತಿ ಹೋರಾಟಗಾರ ಚಿಂತಕ ಮೇರು ವ್ಯಕ್ತಿತ್ವವುಳ್ಳ ಸರಳ ಸಾಮಾನ್ಯ ಜೀವಿ ದೇ ಜವರೇಗೌಡರು ಕಾಡುವ ಕಡುಬಡತನದ ಮಧ್ಯೆಯೇ ಅರಳಿದ ಸಾಹಿತ್ಯ ಶ್ರೀಮಂತಿಕೆ ಪ್ರತಿಭೆ ಎಲ್ಲೇ ಮೀರಿದ್ದು ಬಡತನದ ಬೇಗೆಯಲ್ಲಿ ಬೆಂದರು ನಂದರು ಅಧ್ಯಯನದಲ್ಲಿ ಅವರಿಗಿದ್ದ ಅಪಾರವಾದ ಆಸಕ್ತಿಯಿಂದ ಜ್ಞಾನದ ಶ್ರೀಮಂತಿಕೆಯನ್ನ ಹೆಚ್ಚಿಸಿಕೊಂಡವರು ಚನ್ನಪಟ್ಟಣ ಹಾಗೂ ಬೆಂಗಳೂರಿನಲ್ಲಿ ವಿದ್ಯಾಭ್ಯಾಸವನ್ನ ಪಡೆದ ದೇಜಗೌ ಅವರು ಮೈಸೂರಿನಲ್ಲಿ ಕನ್ನಡ ಎಂಎ ಪದವಿಯನ್ನ ಪಡೆದುಕೊಂಡರು
ತಮ್ಮ ಹೃದಯಾಂತರಳದಲ್ಲಿ ಪೂಜಿಸುತ್ತಿದ್ದ ರಾಷ್ಟ್ರಕವಿ ಕುವೆಂಪು ಅವರಿಂದ ಸಂಪೂರ್ಣ ಪ್ರಭಾವಿತರಾಗಿದ್ದ ಇವರು ಸಾಹಿತ್ಯ ವಲಯದಲ್ಲಿ ಬರಹದ ಮೂಲಕವೇ ವಿಭಿನ್ನವಾಗಿ ಗುರುತಿಸಿಕೊಂಡವರು. ದೇಜಗ ಅವರು ಯಾವತ್ತೂ ಹೆಸರು ಮಾಡಲು ಪ್ರಶಸ್ತಿ ಪದವಿಗಾಗಿ ಎಂದಿಗೂ ಆಸೆ ಪಡದ ಜೀವ. ಬರಹ ಒಂದೇ ಅವರ ಉಸಿರಾಗಿತ್ತು. ಅವರ ಮುಂದೆ ಖಾಲಿ ಸ್ಥಳವುಳ್ಳ ಕಾಗದವಿರಲಿ, ಕರಪತ್ರವಿರಲಿ, ಜಾಹೀರಾತಿನ ಕಾಗದವೇ ಇರಲಿ, ಅದರ ಮೇಲೆ ತೋಚಿದ್ದನ್ನ ಗೀಚುವ ಪರಿ ಕೇಳಿದರೆ ಮೈ ಪುಳಕಿತಗೊಳ್ಳುತ್ತದೆ. ದೇಜಗಾವ್ ಅವರು ಅಭಿಜಾತ ಕಾವ್ಯಗಳನ್ನು ಅದೆಷ್ಟು ಓದಿಕೊಂಡಿದ್ದರು ಎಂದರೆ ಅವರಿಗೆ ಭಾಷೆ ಯಾವ ಕಾರಣಕ್ಕೂ ಕೈಕೊಟ್ಟ ಉದಾಹರಣೆ ಎಲ್ಲವಂತೆ. ಗಂಗಾ ಪ್ರವಾಹದಂತೆ ಓತಪ್ರೋತವಾಗಿ ಬರಹದ ನುಡಿಗಳು ನದಿಯಾಗಿ ಹರಿಯುತ್ತಿತ್ತಂತೆ. ಅವರು ಮಾತಿಗಿಳಿದರೆ ಸಾಕು, ಕೇಳುಗರ ಎದೆಯಲ್ಲಿ ನಾಟುವ ಬಾಣದಂತೆ ಅಷ್ಟು ಸ್ಪಷ್ಟವಾಗಿ, ದಿಟ್ಟವಾಗಿ, ನೇರವಾಗಿ ಮಾತನಾಡುತ್ತಿದ್ದ ದೇಜಗಾವ್ ಅವರು ಅಪರೂಪದಲ್ಲೇ ಅಪರೂಪದ ವ್ಯಕ್ತಿಯೇ. ಸಾಹಿತ್ಯಕ್ಕೆ ಕಾಲಿಡುವ ಎಳೆಯ ತಲೆಮಾರಿನವರನ್ನು ತುಂಬು ಹೃದಯದಿಂದ ಪ್ರೋತ್ಸಾಹಿಸುತ್ತಿದ್ದರು. ಅವರ ಪ್ರೋತ್ಸಾಹ ಭರಿತ ನುಡಿಗಳಿಂದಲೇ ಸ್ಫೂರ್ತಿಗೊಂಡು ಹಲವಾರು ಲೇಖಕರು ಖ್ಯಾತರಾಗಿ ಹೊರಹೊಮ್ಮಿರುವುದು ಅವರ ಪ್ರೋತ್ಸಾಹದ ನುಡಿಗಳಲ್ಲಿ ಅಡಗಿದ ಶಕ್ತಿಗೆ ಹಿಡಿದ ಕೈಗನ್ನಡಿಯೇ. ಮೈಸೂರು ವಿಶ್ವವಿದ್ಯಾಲಯದ ಕುಲಪತಿಯಾಗಿ 24 ವಿಭಾಗಗಳು 48 ವಿಭಾಗಗಳಾಗಿ ವಿಕಾಸವಾಗಲು ಶ್ರಮಿಸಿದ ಅತ್ಯಂತ ಶ್ರಮಜೀವಿಯ ಕನ್ನಡ ಅಧ್ಯಯನ ಸಂಸ್ಥೆ ಶಾಖೋಪಶಾಖೆಗಳಾಗಿ ಅರಳುವುದಕ್ಕೆ ಕಾರಣಕರ್ತರಾದವರು. ಇಂದು ಆ ಸಂಸ್ಥೆ ಕರ್ನಾಟಕದ ಎಲ್ಲ ವಿಶ್ವವಿದ್ಯಾನಿಲಯಗಳ ಕನ್ನಡ ಅಧ್ಯಯನ ಸಂಸ್ಥೆಗಳಿಗೆ ಮಾದರಿಯಾಗಿ ನಿಂತುಕೊಂಡಿದೆ. ಜಾನಪದ ವಿಭಾಗವನ್ನು ತೆರೆದು ದೇಶದಲ್ಲೇ ಪ್ರಥಮ ಎಂಬ ಹೆಗ್ಗಳಿಕೆಗೆ ತಂದುಕೊಟ್ಟವರು ಶ್ರೀಯುತ ದೇ ಜವರೇಗೌಡರು. ಭಾಷಾಂತರ ಮತ್ತು ತೌಲನಿಕ ಸಾಹಿತ್ಯದ ಬಗ್ಗೆ ಸದಾ ಧ್ಯಾನಸ್ಥರಾಗಿದ್ದರು. ಕುವೆಂಪು ಅವರ ಸೂಚನೆಯ ಮೇರೆಗೆ ಟಾಲ್ಸ್ಟಾಯ್ ಅವರ ಮೇರುಕೃತಿಗಳ ಅನುವಾದವನ್ನು ಕೈಗೊಂಡ ದೇಜಗಾವ್ ಅನುವಾದ ಕ್ಷೇತ್ರಕ್ಕೆ ಸುಮಾರು 6,000 ಪುಟಗಳ ಕೊಡುಗೆಯನ್ನು ನೀಡಿದ್ದಾರೆ. ಯಾರಾದರೂ ಇದೆಲ್ಲ ಹೇಗೆ ಸಾಧ್ಯವಾಯಿತು ಎಂದು ಪ್ರಶ್ನೆ ಮಾಡಿದರೆ ಅವರು, ನಾನು ಎಲ್ಲಿಗೆ ಹೋಗಲಿ, ಏನೇ ಮಾಡಲಿ, ದಿನಕ್ಕಿಷ್ಟು ಅಂತ ಮಾಡಿಯೇ ತೀರುತ್ತಿದ್ದೆ ಎನ್ನುವಾಗ ಪ್ರಶ್ನೆ ಕೇಳಿದವರ ಮುಖದಲ್ಲಿ ಆಶ್ಚರ್ಯ, ಎದೆಯಲ್ಲಿ ಆತ್ಮಸ್ಥೈರ್ಯ ಹೆಚ್ಚಾಗುತ್ತಿತ್ತಂತೆ. ಕುವೆಂಪು ವಿದ್ಯಾವರ್ಧಕ ಟ್ರಸ್ಟ್, ದೇಜಗಾವ್ ಟ್ರಸ್ಟ್ಗಳನ್ನು ಸ್ಥಾಪಿಸಿದ ಇವರು ಜನಪದ ವಸ್ತು ಸಂಗ್ರಹಾಲಯ, ಜನಪದ ಭಾಷಾಂತರ ಡಿಪ್ಲೊಮಾ ತರಗತಿಗಳನ್ನು ಮೈಸೂರು ವಿಶ್ವವಿದ್ಯಾಲಯದಲ್ಲಿ ಪ್ರಾರಂಭಿಸಿದರು. ಕನ್ನಡ ಸಾಹಿತ್ಯ ಪರಿಷತ್ತಿನ ನಿಘಂಟು ಸಮಿತಿ ಸದಸ್ಯರಾಗಿ 1967 ಶ್ರವಣಬೆಳಗೊಳದಲ್ಲಿ ಸಾಹಿತ್ಯಗೋಷ್ಠಿಯ ಅಧ್ಯಕ್ಷರು ಕೂಡ ಆಗಿದ್ದರು. ಕರ್ನಾಟಕ ಜಾನಪದ ಪರಿಷತ್ತು, ರಾಜ್ಯ ಕೇಂದ್ರ ಸಾಹಿತ್ಯ ಅಕಾಡೆಮಿಗಳು, ವಯಸ್ಕರ ಶಿಕ್ಷಣ ಸಮಿತಿ ಮೊದಲಾದ ಸಂಸ್ಥೆಗಳಲ್ಲಿ ಸಕ್ರಿಯರಾಗಿ ಕಾರ್ಯವನ್ನು ನಿರ್ವಹಿಸಿದ್ದಾರೆ. 1970 47ನೇ ಕನ್ನಡ ಸಾಹಿತ್ಯ ಸಮ್ಮೇಳನ ಬೆಂಗಳೂರಿನಲ್ಲಿ ನಡೆದಾಗ ಅದರ ಅಧ್ಯಕ್ಷ ಪಟ್ಟದ ಗೌರವ ಇವರಿಗೆ ಒಲಿದು ಬಂದಿತ್ತು. ಟಾಲ್ಸ್ಟಾಯ್ ಅವರ ಕಾದಂಬರಿ ಅನುವಾದ ಪುನರುತ್ಥಾನಕ್ಕೆ ಸೋವಿಯತ್ ಲ್ಯಾಂಡ್ ಪ್ರಶಸ್ತಿ, ಕರ್ನಾಟಕ ವಿಶ್ವವಿದ್ಯಾಲಯದಿಂದ ಡಾಕ್ಟರೇಟ್, ತಿರುವಾಂಕೂರಿನ ದ್ರಾವಿಡ ಭಾಷಾ ವಿಜ್ಞಾನ ಸಂಸ್ಥೆಯಿಂದ ಫೆಲೋಶಿಪ್, ಪಂಪ ಪ್ರಶಸ್ತಿ, ನಾಡೋಜ ಪ್ರಶಸ್ತಿ, ಕರ್ನಾಟಕ ರತ್ನ ಪ್ರಶಸ್ತಿ, ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಮುಂತಾದ ಪ್ರಶಸ್ತಿಗಳು ಸಂದಾಯವಾಗಿವೆ. ಇದಲ್ಲದೆ ಪ್ರತಿಷ್ಠಿತ ನೃಪತಂಗ ಪ್ರಶಸ್ತಿಯನ್ನು 2008 ಕನ್ನಡ ಸಾಹಿತ್ಯ ಪರಿಷತ್ತು ಇವರಿಗೆ ನೀಡಿತು. ದೇ ಜವರೇಗೌಡ ಅವರು ಕನ್ನಡದ ಆಧುನಿಕ ಸಂಸ್ಕೃತಿಯನ್ನು ಕಟ್ಟಿ ಬೆಳೆಸಿದವರಲ್ಲಿ ಕೂಡ ಒಬ್ಬರು. ಸರಿಸುಮಾರು 7 ವಿದ್ವತ್ತು, ಆಡಳಿತ ಮತ್ತು ಚಳವಳಿಗಳೆಂಬ 3 ನೆಲೆಗಳಲ್ಲಿ ಮಾಡಿರುವ ಕೆಲಸಗಳು ಅವರ ಕೊಡುಗೆಯ ಸ್ವರೂಪವನ್ನು ನಿರ್ಧರಿಸಿವೆ. ಜಾನಪದ ಗ್ರಂಥ ಸಂಪಾದನೆ, ಸಾಹಿತ್ಯ ವಿಮರ್ಶೆ, ಭಾಷಾಂತರ, ಜೀವನ ಚರಿತ್ರೆ, ಪ್ರವಾಸ, ಸಾಹಿತ್ಯ ಮುಂತಾದ ಹಲವು ಕ್ಷೇತ್ರಗಳಲ್ಲಿ ವ್ಯಾಪಕವಾದ ಕೆಲಸವನ್ನು ಮಾಡಿದ್ದಾರೆ. ಕನ್ನಡ ಭಾಷೆ, ಸಾಹಿತ್ಯ ಮತ್ತು ಸಂಸ್ಕೃತಿಗಳಿಗಾಗಿ 10 ಮಹತ್ವದ ಯೋಜನೆಗಳನ್ನು ರೂಪಿಸಿದ, ಸಂಪನ್ಮೂಲಗಳನ್ನು ಸೃಷ್ಟಿಸಿ ಅವುಗಳನ್ನು ಯಶಸ್ವಿಯಾಗಿ ನಿರ್ವಹಿಸಿದ ದೇಜಗಾವ್ ಅವರ ಸಾಧನೆ ಅನುಪಮವಾದದ್ದು. ಮೈಸೂರು ವಿಶ್ವವಿದ್ಯಾಲಯದ ಕುವೆಂಪು ಕನ್ನಡ ಅಧ್ಯಯನ ಸಂಸ್ಥೆಯಲ್ಲಿ ಮತ್ತು ಮೈಸೂರು ವಿಶ್ವವಿದ್ಯಾಲಯದಲ್ಲಿ ಅವರು ಕನ್ನಡದ ಅಭಿವೃದ್ಧಿಗೆ ಸಂಬಂಧಿಸಿದ ಹಲವು ಕೆಲಸಗಳನ್ನು ಮಾಡಿದ್ದಾರೆ.
ಕನ್ನಡ ಭಾಷೆಗೆ ಶಾಸ್ತ್ರೀಯ ಸ್ಥಾನಮಾನವನ್ನ ದೊರಕಿಸಿಕೊಡುವ ಪ್ರಯತ್ನದಲ್ಲಿ ಇವರ ಪಾತ್ರ ಹಿರಿದಾದದ್ದು. ಕನ್ನಡ ಆಡಳಿತ ಭಾಷೆಯಾಗಬೇಕು, ಕನ್ನಡ ಮಾಧ್ಯಮವಾಗಬೇಕು. ಕನ್ನಡ ಸಂಸ್ಕೃತಿ ಇತಿಹಾಸ ಕಾವ್ಯ ಪರಂಪರೆಯಿಂದ ಕನ್ನಡಿಗರು ಚೈತನ್ಯ ತುಂಬಿಕೊಂಡು ರಾಷ್ಟ್ರದಲ್ಲಿ ತಲೆ ಎತ್ತಿ ಮೆರೆಯಬೇಕು, ಕನ್ನಡಕ್ಕೆ ವಿಶ್ವಮಾನ್ಯತೆ ದೊರೆಯಬೇಕು ಎಂಬ ಹಂಬಲವನ್ನ ತುಂಬಿಕೊಂಡು ಅವಿರತವಾಗಿ ಶ್ರಮಿಸಿದ ಕೀರ್ತಿ ದೇ ಜವರೇಗೌಡರದ್ದು. ದೇ ಜವರೇಗೌಡರ ಅಭಿಮಾನಿಗಳು ಹಲವಾರು ಅಭಿನಂದನಾ ಗ್ರಂಥಗಳನ್ನು ಹೊರತಂದಿದ್ದಾರೆ. ಅವುಗಳಲ್ಲಿ ಅಂತಃಕರಣ, ರಸಷಷ್ಠಿ, ದೇಜಗೌ ವ್ಯಕ್ತಿ ಮತ್ತು ಸಾಹಿತ್ಯ, ಅಪೂರ್ವ, ನಮ್ಮ ನಾಡೋಜ ಇವೆಲ್ಲವೂ ಇವರಿಗೆ ಸಂದ ಅಭಿನಂದನಾ ಗ್ರಂಥಗಳು. ದೇಜಗೌ ಅವರಿಗೆ ಜೀವನದುದ್ದಕ್ಕೂ ಕಾಡಿದ ಒಂದು ವಿಶೇಷ ಮಾಹಿತಿ ನಿಮ್ಮ ಮುಂದೆ ಇಡುವೆ ಕೇಳಿ. ಕುವೆಂಪು ಅವರ ಸಾಹಿತ್ಯ ಪ್ರಪಂಚದ ವಿಶೇಷ ಶಬ್ದಗಳ ಅರ್ಥವನ್ನು ನಾನು ತಿಳಿದಿದ್ದೆ, ಆದರೆ ಇನ್ನೂ ಹಲವಾರು ಪದಗಳ ಅರ್ಥ ನನಗೆ ಸ್ಪಷ್ಟವಾಗಲೇ ಇಲ್ಲ. ಅವರು ಬದುಕಿದ್ದಾಗ ನಾನು ಅವುಗಳ ಅರ್ಥ ಕೇಳದೆ ದೊಡ್ಡ ತಪ್ಪು ಮಾಡಿಬಿಟ್ಟೆ ಎಂದು ಆಗಾಗ ಪರಿತಪಿಸುತ್ತಿದ್ದಾರಂತೆ. ಕುವೆಂಪು ಅವರನ್ನು ಅದೆಷ್ಟು ಓದಿಕೊಂಡಿದ್ದರೆಂದರೆ ಅವರ ಕಾವ್ಯದ ಸಾವಿರಾರು ಸಾಲುಗಳು ಪಟಪಟನೆ ತಮ್ಮ ನಾಲಿಗೆ ಮೇಲೆ ನಲಿದಾಡುತ್ತಿದ್ದವಂತೆ. ಅಷ್ಟರ ಮಟ್ಟಿಗೆ ಗುರುವಿನ ಬರಹ ಆರಾಧಿಸಿದ ಅಪ್ಪಟ ಶಿಷ್ಯ ದೇ ಜವರೇಗೌಡರು. ಒಬ್ಬ ಮೇರು ಸಾಹಿತಿಯಾಗಿ ಸುಮಾರು 400 ಗ್ರಂಥಗಳನ್ನು ರಚಿಸಿರುವ ದೇಜಗೌ ತಮ್ಮ ಗ್ರಂಥಗಳ ಪುನರ್ಮುದ್ರಣದಿಂದ ಲಭ್ಯವಾಗುತ್ತಿದ್ದ ಧನರಾಶಿಯಿಂದಲೇ ಸುಖದ ಸುಪ್ಪತ್ತಿಗೆಯಲ್ಲಿ ಇರಬಹುದಾಗಿತ್ತು. ಆದರೆ ಸರಳ ಜೀವನದ ಮಹತ್ವವನ್ನು ಕುವೆಂಪು ಅವರಿಂದ ಕಲಿತಿದ್ದರು. ಹಾಗಾಗಿ ವಿಶ್ವಚೇತನ ಕಲಾನಿಲಯ ಎಂಬ ಪುಟ್ಟ ಕುಟೀರದಲ್ಲಿ ಅವರ ಓದು ಬರಹ. ಆ ಪುಟ್ಟ ಕುಟೀರ ನಾಡಿನ ಖ್ಯಾತ ಸಾಹಿತಿಗಳನ್ನಷ್ಟೇ ಅಲ್ಲ, ಜೀವನದ ನಾನಾ ರಂಗಗಳ ಧೀಮಂತರನ್ನ ಕೈಬೀಸಿ ಕರೆಯುತ್ತಿತ್ತು. ಅದರಲ್ಲಿ ಅಂತರ್ಗತವಾದ ಪುಟ್ಟ ಜಗುಲಿಯ ಮೇಲೆ ದೇಜಗೌ ಎದುರು ಬದುರಿಗೆ ಕುಳಿತು ಸಾಹಿತ್ಯ, ಸಂಸ್ಕೃತಿ, ಕಲೆ, ರಾಜಕೀಯ, ಕನ್ನಡದ ಆಗುಹೋಗುಗಳ ಬಗ್ಗೆ ಮಾತನಾಡದವರೇ ಇಲ್ಲ. ಮಾತನಾಡಲು ಅವಕಾಶ ಸಿಗದವರೇ ಅವರೇ ದುರಾದೃಷ್ಟವಂತರಷ್ಟೇ. ಸಾಧಾರಣ ಗ್ರಾಮೀಣ ಕುಟುಂಬದಲ್ಲಿ ಜನಿಸಿದ್ದ ದೇಜಗೌ ಅಧ್ಯಯನ, ಪರಿಶ್ರಮ, ದೊಡ್ಡವರ ನಿರಂತರ ಒಡನಾಟ, ದೊಡ್ಡ ಧ್ಯೇಯಗಳ ಸಾಧನೆಯಿಂದಾಗಿ ಒಬ್ಬ ಮೇರು ಸದೃಶ ವ್ಯಕ್ತಿಯಾಗಿ ಬೆಳೆದು ನಿಂತರು. ಮುಖ್ಯವಾಗಿ ಹಲವಾರು ಸಾಹಿತಿಗಳನ್ನು ಬೆಳೆಸಿದರು. ಒಬ್ಬ ವ್ಯಕ್ತಿಯ ಬದುಕಿನ ಸಾರ್ಥಕತೆ ಇರುವುದು ಈ ಪರೋಪಕಾರದಲ್ಲಿ ತಾನೇ. ಇಷ್ಟೆಲ್ಲ ಸಾಧನೆಯನ್ನ ಮಾಡಿದ ದೇಜಗೌ ಅವರು ತಮ್ಮ ಜೀವನದುದ್ದಕ್ಕೂ ಸರಳತೆಯನ್ನ ಎಂದಿಗೂ ಬಿಟ್ಟು ಕೊಡಲೇ ಇಲ್ಲ. ಅಂತಹ ಸಾಹಿತ್ಯ ಲೋಕದ ಧ್ರುವ ನಕ್ಷತ್ರವೊಂದು April 30, 2016 ಇಹಲೋಕವನ್ನ ತ್ಯಜಿಸಿದರು. ದೈಹಿಕವಾಗಿ ನಮ್ಮಿಂದ ಅಗಲಿದ ಕನ್ನಡದ ಕಟ್ಟಾಳು ದೇ ಜವರೇಗೌಡ ಅವರು ಕನ್ನಡಕ್ಕೆ ನೀಡಿದ ಅಪಾರ ಸೇವೆ ಅದು ಎಂದಿಗೂ ಎಂದೆಂದಿಗೂ ಜೀವಂತವಾಗಿಯೇ ಇರುತ್ತದೆ. ಎಲ್ರಿಗೂ ಧನ್ಯವಾದ. ನಾನು ನಿಮ್ಮ ಶ್ರೀಧರ್.